ಮೊದಲನೇ ಪ್ರಶ್ನೆ, ತಲೆ ಕೆಳಗಾಗಿ ನಡೆಯುವ ಮತ್ತು ತಲೆ ಕೆಳಗಾಗಿ ನಿದ್ರಿಸುವ ಸ್ತನಿ ಯಾವುದು? ಬೀವರ್, ಸ್ಲಾತ್, ಬಾವಲಿ, ಕತ್ತೆ. ತಲೆ ಕೆಳಗಾಗಿ ನಡೆಯುವ ಮತ್ತು ತಲೆ ಕೆಳಗಾಗಿ ನಿದ್ರಿಸುವಂತಹ ಸ್ತನಿ ಬಾವಲಿ. ಲಿಂಗ ಪರಿವರ್ತನೆ ಮಾಡಿಕೊಳ್ಳುವ ಮೀನು ಯಾವುದು? ಲಿಂಗ ಪರಿವರ್ತನೆ ಮಾಡಿಕೊಳ್ಳುವ ಮೀನು ಕ್ಲೌನ್ ಮೀನು. HIV ವೈರಸ್ ಇದು ಯಾವ ವೈರಸ್ಗಳ ಗುಂಪಿಗೆ ಸೇರಿದೆ? HIV ಇದು ರಿಟ್ರೋವೈರಸ್ ಗುಂಪಿಗೆ ಸೇರಿದೆ. ರಿಟ್ರೋವೈರಸ್. ಹಾಗಾದರೆ HIV ಅಂದ್ರೇನು? ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್. ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸಸ್ ಅಂತ HIVಯ ವಿಸ್ತೃತ ರೂಪ. ಈ HIV ವೈರಸ್ ತಗುಲುವಿಕೆಯಿಂದ ಏಡ್ಸ್ ರೋಗವು ಬರುತ್ತದೆ. ಹಾಗಾದರೆ ಏಡ್ಸ್, ಎಕ್ಸ್ಪ್ಯಾಂಡ್ ಏಡ್ಸ್, ಏಡ್ಸ್ನ ವಿಸ್ತೃತ ರೂಪ ಏನು ಅಂದರೆ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್. ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್. ಕೋಶ ವಿಭಜನೆಯ ಕಣದಂಗ ಎಂದು ಯಾವುದನ್ನು ಕರೆಯುತ್ತಾರೆ? ಕೋಶ ವಿಭಜನೆಯ ಕಣದಂಗ. ಸೆಂಟ್ರಿಯೋಲ್. ಮಾನವರಲ್ಲಿ ಕಂಡುಬರುವ ಒಟ್ಟು ನಿರ್ನಾಳ ಗ್ರಂಥಿಗಳ ಸಂಖ್ಯೆ ಎಷ್ಟು? ಒಟ್ಟು ನಿರ್ನಾಳ ಗ್ರಂಥಿಗಳ ಸಂಖ್ಯೆ 9. ವೃಷಣಗಳಿಂದ ವೀರ್ಯಾಣುಗಳನ್ನು ಸಾಗಿಸುವ ನಾಳಕ್ಕೆ ಏನೆಂದು ಕರೆಯುತ್ತಾರೆ? ವೃಷಣಗಳಿಂದ ವೀರ್ಯಾಣುಗಳನ್ನು ಸಾಗಿಸುವ ನಾಳ, ನಾಳದ ಹೆಸರು ಎಪಿಡಿಮಸ್. ಎಪಿಡಿಮಸ್. ಕ್ರಿಕೆಟ್ ಬಾಲ್ನ ವೇಗವನ್ನು ಅಳೆಯಲು ಯಾವ ತರಂಗಗಳನ್ನು ಬಳಸುತ್ತಾರೆ? ಕ್ರಿಕೆಟ್ ಬಾಲ್ನ ವೇಗವನ್ನು ಅಳೆಯಲು ಸೂಕ್ಷ್ಮ ತರಂಗವನ್ನು ಬಳಸುತ್ತಾರೆ. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಪರಮಾಣುವಿನ ನ್ಯೂಕ್ಲಿಯಸ್ ಹೊಂದಿರುತ್ತದೆ? ನ್ಯೂಕ್ಲಿಯಸ್ ಏನನ್ನು ಒಳಗೊಂಡಿರುತ್ತದೆ? ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳನ್ನು ಒಳಗೊಂಡಿರುತ್ತದೆ. ಪ್ರಿಯದರ್ಶಿನಿ ಸರೋವರ ಯಾವ ಖಂಡದಲ್ಲಿ ಕಂಡುಬರುತ್ತದೆ? ಪ್ರಿಯದರ್ಶಿನಿ ಸರೋವರ ಅಂಟಾರ್ಟಿಕಾ ಖಂಡದಲ್ಲಿ ಕಂಡುಬರುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ರಾಮ್ಸಾರ್ ಜೌಗು ಭೂಪ್ರದೇಶ ಎಂದು ಕರೆಸಿಕೊಳ್ಳುತ್ತದೆ? ರಾಮ್ಸಾರ್ ಜೌಗು ಭೂಪ್ರದೇಶ ಎಂದು ಕರೆಸಿಕೊಳ್ಳುವ ಪ್ರದೇಶ. ರಂಗನತಿಟ್ಟು ಪಕ್ಷಿಧಾಮ. ವಂದಿಸಿ ಬರೆಯಿರಿ. ಒಂದು ಸೈಡು ಗಾನಾ ಪಕ್ಷಿಧಾಮ, ಘಟಪ್ರಭ ಪಕ್ಷಿಧಾಮ, ನೆಲಪಟ್ಟು ಪಕ್ಷಿಧಾಮ, ನಲ್ ಸರೋವರ ಪಕ್ಷಿಧಾಮ. ಇದಕ್ಕೆ ಸರಿಯಾದ ಉತ್ತರ ಅಂದರೆ ಗಾನಾ ಪಕ್ಷಿಧಾಮ ಕಂಡುಬರುವುದು ಭರತಪುರದಲ್ಲಿ, ಘಟಪ್ರಭ ಪಕ್ಷಿಧಾಮ ಕಂಡುಬರುವುದು ಬೆಳಗಾವಿಯಲ್ಲಿ, ನೆಲಪಟ್ಟು ಪಕ್ಷಿಧಾಮ ಕಂಡುಬರುವುದು ನೆಲ್ಲೂರಿನಲ್ಲಿ, ನಲ್ ಸರೋವರ ಪಕ್ಷಿಧಾಮ ಕಂಡುಬರುವುದು ಅಹಮದಾಬಾದ್ನಲ್ಲಿ. ಗಾನಾ ಪಕ್ಷಿಧಾಮ ಭರತಪುರ, ಘಟಪ್ರಭ ಪಕ್ಷಿಧಾಮ ಬೆಳಗಾವಿ, ನೆಲಪಟ್ಟು ಪಕ್ಷಿಧಾಮ ನೆಲ್ಲೂರು, ನಲ್ ಸರೋವರ ಪಕ್ಷಿಧಾಮ ಅಹಮದಾಬಾದ್. ಮೃತ್ಯು ಸಮುದ್ರದ ಕರಾವಳಿಯನ್ನು ಹಂಚಿಕೊಂಡಿರುವ ದೇಶಗಳು ಯಾವುವು?
ಜೋರ್ಡಾನ್ ಮತ್ತು ಇಸ್ರೇಲ್ ದೇಶಗಳು. ಭಾರತದ ಈ ಕೆಳಗಿನ ಯಾವ ಅರಣ್ಯದಲ್ಲಿ ವಿಶ್ವದ ಮೊದಲ ಹುಲಿ ಗಣತಿಯನ್ನು ನಡೆಸಲಾಯಿತು? ವಿಶ್ವದ ಮೊದಲ ಹುಲಿ ಗಣತಿಯನ್ನು ಪಾಲಂ ಅರಣ್ಯಗಳಲ್ಲಿ ನಡೆಸಲಾಯಿತು. ರಾಸಾಯನಿಕ ಶಿಥಿಲೀಕರಣಕ್ಕೆ ಉದಾಹರಣೆ ಯಾವುದು? ಕೆಳಗಿನವುಗಳಲ್ಲಿ ರಾಸಾಯನಿಕ ಶಿಥಿಲೀಕರಣಕ್ಕೆ ಉದಾಹರಣೆ ಯಾವುದು? ಮೇಲಿನ ಎಲ್ಲವೂ ಅಂದರೆ ಆಮ್ಲಜನಕ ಮತ್ತು ಇಂಗಾಲದ ಸಂಯೋಜನೆ, ಜಲ ಸಂಯೋಜನೆ, ದ್ರಾವಣೀಕರಣ, ಇವು ಮೂರು ಕೂಡ ರಾಸಾಯನಿಕ ಶಿಥಿಲೀಕರಣಕ್ಕೆ ಉದಾಹರಣೆಗಳಾಗಿವೆ. ಆಮ್ಲಜನಕ ಮತ್ತು ಇಂಗಾಲದ ಸಂಯೋಜನೆ, ಜಲ ಸಂಯೋಜನೆ, ದ್ರಾವಣೀಕರಣ. ವಿಶ್ವದಲ್ಲೇ ಅತ್ಯಂತ ಉದ್ದವಾದ ರೈಲು ಮಾರ್ಗ ಟ್ರಾನ್ಸ್ ಸೈಬೇರಿಯನ್, ಇದು ಯಾವ ದೇಶದಲ್ಲಿ ಕಂಡುಬರುತ್ತದೆ? ಟ್ರಾನ್ಸ್ ಸೈಬೇರಿಯನ್ ರಷ್ಯಾ ದೇಶದಲ್ಲಿ ಕಂಡುಬರುತ್ತದೆ. ಸುಣ್ಣದ ಕಲ್ಲಿನ ಅಂತರ್ಗುಹೆ ಕಂಡುಬರುವ ಉಳವಿ, ಇದು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಸುಣ್ಣದ ಕಲ್ಲಿನ ಅಂತರ್ಗುಹೆ ಕಂಡುಬರುವ ಉಳವಿ ಎನ್ನುವ ಪ್ರದೇಶ ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಮರುಭೂಮಿಯ ಮಧ್ಯದ ಪ್ರದೇಶವನ್ನು ಏನೆಂದು ಕರೆಯುತ್ತಾರೆ? ಮರುಭೂಮಿಯ ಮಧ್ಯದ ಪ್ರದೇಶವನ್ನು ಏನೆಂದು ಕರೆಯುತ್ತಾರೆ? ಮರುಸ್ಥಲಿ, ಮರುಸ್ಥಲಿ. ಕೋರಿಯಾಲಿಸ್ ಶಕ್ತಿಯು ಹೇಗೆ ಉಂಟಾಗುತ್ತದೆ? ಕೋರಿಯಾಲಿಸ್ ಶಕ್ತಿಯು ಹೇಗೆ ಉಂಟಾಗುತ್ತದೆ? ಭೂಮಿಯ ದೈನಂದಿನ ಚಲನೆಯಿಂದ, ಭೂಮಿಯ ದೈನಂದಿನ ಚಲನೆಯಿಂದ ಕೋರಿಯಾಲಿಸ್ ಶಕ್ತಿ ಉಂಟಾಗುತ್ತದೆ. ಭೂಕಂಪನದ ಯಾವ ಅಲೆಗಳು ದ್ರವ ವಸ್ತುಗಳ ಮೂಲಕ ಚಲಿಸುವುದಿಲ್ಲ? ಭೂಕಂಪನದ ಯಾವ ಅಲೆಗಳು ದ್ರವ ವಸ್ತುಗಳ ಮೂಲಕ ಚಲಿಸುವುದಿಲ್ಲ? ದ್ವಿತೀಯ ಅಲೆ, ಸೆಕೆಂಡರಿ ವೇವ್ಸ್. ಸೆಕೆಂಡರಿ ವೇವ್ಸ್, ಭೂಕಂಪನದ ಸೆಕೆಂಡರಿ ವೇವ್ಸ್, ದ್ವಿತೀಯ ಅಲೆಗಳು ದ್ರವ ವಸ್ತುಗಳ ಮೂಲಕ ಚಲಿಸುವುದಿಲ್ಲ. ಈ ಕೆಳಗಿನವುಗಳಲ್ಲಿ ಯಾವುದು ವಿಶ್ವದ ಅತ್ಯಂತ ಚಿಕ್ಕ ಕೊಲ್ಲಿಯಾಗಿದೆ? ವಿಶ್ವದ ಅತ್ಯಂತ ಚಿಕ್ಕ ಕೊಲ್ಲಿ ಕ್ಯಾಲಿಫೋರ್ನಿಯಾ ಕೊಲ್ಲಿ. ಮೌಂಟ್ ಎವರೆಸ್ಟ್ನಲ್ಲಿರುವ ಜೀವಂತ ಜ್ವಾಲಾಮುಖಿ ಯಾವುದು? ಆಕ್ಟಿವ್ ವೋಲ್ಕ್ಯಾನೋ ಯಾವುದು? ಸಿಸಿಲಿ, ಸಿಸಿಲಿ. ಅಮೆಜಾನ್ ನದಿಯ ಅತಿ ದೊಡ್ಡ ಉಪನದಿ ಯಾವುದು? ಅಮೆಜಾನ್ ನದಿಯ ಅತಿ ದೊಡ್ಡ ಉಪನದಿ ಯಾವುದು? ಮಡೇರಾ, ಮಡೇರಾ. ಭಾರತದಲ್ಲಿ ಕೊನೆಯದಾಗಿ ಮಳೆ ಪಡೆಯುವ ರಾಜ್ಯ ಯಾವುದು? ಕೊನೆಯದಾಗಿ ಮಳೆ ಪಡೆಯುವ ರಾಜ್ಯ ರಾಜಸ್ಥಾನ. ವಾಣಿಜ್ಯ ಮಾರುತಗಳು ಎಲ್ಲಿಂದ ಬೀಸುತ್ತವೆ? ವಾಣಿಜ್ಯ ಮಾರುತಗಳು ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿಯಿಂದ, ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿಯಿಂದ ವಾಣಿಜ್ಯ ಮಾರುತಗಳು ಬೀಸುತ್ತವೆ.
ಭೂಮಿಯ ಮೇಲೆ ಅತಿ ಹೆಚ್ಚು ತಾಪಮಾನ ಇರುವ ಭೂಭಾಗವನ್ನು ಏನೆಂದು ಕರೆಯುತ್ತಾರೆ? ಅತಿ ಹೆಚ್ಚು ತಾಪಮಾನ ಇರುವ ಭೂಭಾಗವನ್ನು ಥರ್ಮಲ್ ಈಕ್ವೆಟಾರ್ ಎಂದು ಕರೆಯುತ್ತಾರೆ. ಯಾವುದೇ ರಾಜ್ಯದ ವಿಧಾನ ಪರಿಷತ್ತಿನ ಸದಸ್ಯರ ಕನಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು? ವಿಧಾನ ಪರಿಷತ್ತಿನಲ್ಲಿ ಕನಿಷ್ಠ ಸದಸ್ಯರು ಎಷ್ಟಿರಬೇಕು? ಮಿನಿಮಮ್ 40. ಭಾರತದಲ್ಲಿ ಚುನಾವಣೆಗಳು ಕೆಳಗಿನ ಯಾವ ಕಾಯಿದೆಯಂತೆ ನಡೆಯುತ್ತವೆ? ಸಾವಿರದ ಒಂಬೈನೂರ ಐವತ್ತೊಂದರ ಜನತಾ ಪ್ರಾತಿನಿಧ್ಯ ಕಾಯ್ದೆ. ಈ ಕಾಯಿದೆಯ ಅನ್ವಯದಂತೆ ಭಾರತದಲ್ಲಿ ಚುನಾವಣೆಗಳು ನಡೆಯುತ್ತವೆ. ಮಹಾಭಿಯೋಗ ಈ ಕೆಳಗಿನವರಲ್ಲಿ ಯಾರಿಗೆ ಅನ್ವಯಿಸುವುದಿಲ್ಲ? ಮಹಾಭಿಯೋಗ ರಾಜ್ಯಪಾಲರಿಗೆ ಅನ್ವಯಿಸುವುದಿಲ್ಲ. ಇನ್ನು ಉಪರಾಷ್ಟ್ರಪತಿಗಳನ್ನು ತೆಗೆದಾಕ್ಬೇಕಂದ್ರೆ ಮಹಾಭಿಯೋಗ ಮಾಡಿಬಿಟ್ಟೆ ತೆಗೆದಾಕಬೇಕು. ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯವರನ್ನು ಕೂಡ ಮಹಾಭಿಯೋಗದ ಮುಖಾಂತರ ತೆಗೆದುಹಾಕಬಹುದು. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನು ಕೂಡ ಮಹಾಭಿಯೋಗದ ಮೂಲಕ ತೆಗೆದುಹಾಕಬಹುದು. ರಾಜ್ಯಪಾಲರನ್ನು ತೆಗೆದುಹಾಕುವುದು ಮಹಾಭಿಯೋಗ ಅವಶ್ಯಕತೆ ಇಲ್ಲ. ಭಾರತದ ಸಂಚಿತ ನಿಧಿಯಿಂದ ಹಣವನ್ನು ತೆಗೆಯಲು ಅನುಮತಿ ಡ್ಯಾಶ್ ಮಾತ್ರ ಬೇಕು. ಭಾರತದ ಸಂಚಿತ ನಿಧಿಯಿಂದ ಹಣವನ್ನು ತೆಗೆಯಲು ಯಾರ ಅನುಮತಿ ಇದ್ದರೆ ಸಾಕು ಅಂತ? ಸಂಸತ್ತು. ಭಾರತದ ಸಂಚಿತ ನಿಧಿಯಿಂದ ಹಣವನ್ನು ತೆಗೆಯಲು ಸಂಸತ್ತಿನ ಅನುಮತಿ ಮಾತ್ರ ಸಾಕು. ಭಾರತದ ಸಂವಿಧಾನದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವಿವಾದಗಳನ್ನು ಡ್ಯಾಶ್ ಮೂಲಕ ಬಗೆಹರಿಸಲು ಅಧಿಕಾರ ಕೊಟ್ಟಿದೆ. ಭಾರತದ ಸಂವಿಧಾನ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವಿವಾದಗಳನ್ನು ಬಗೆಹರಿಸಲು ಯಾವುದರ ಮೂಲಕ ಅಧಿಕಾರವನ್ನು ಕೊಟ್ಟಿದೆ? ಮೂಲ ನ್ಯಾಯಾಧಿಕಾರ. ಈ ಮೂಲ ನ್ಯಾಯಾಧಿಕಾರದ ಮೂಲಕ ಭಾರತ ಸಂವಿಧಾನವು ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವಿವಾದಗಳನ್ನು ಬಗೆಹರಿಸಬೇಕು ಅಂತ ಅಧಿಕಾರ ಕೊಟ್ಟಿದೆ. ಸಾಮಾನ್ಯವಾಗಿ CRPCಯನ್ನು ಏನೆಂದು ಹೇಳಲಾಗುತ್ತದೆ? CRPC ಅಂದರೆ ಏನು? ಸಾಮಾನ್ಯವಾಗಿ ಅಪರಾಧಿ ದಂಡ ಸಂಹಿತೆ, ನಾಗರಿಕ ಕಾರ್ಯವಿಧಾನದ ಸಂಕೇತ, ಅಪರಾಧಿ ಕಾರ್ಯವಿಧಾನದ ಸಂಕೇತ, ಅಪರಾಧಿ ಅಭ್ಯಾಸ ಸಂಹಿತೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ನನ್ನ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ. ಧನ್ಯವಾದಗಳು.